ಅಚ್ಚುಮೆಟ್ಟೆ ಮಾಡಕ್ಕೆ ರಾಜ್ಯದ ಹಿತ ಕಾಪಾಡಕ್ಕೆ ಅವೆಲ್ಲ ಸಹಕಾರವನ್ನು ಕೊಡ್ತೀವಿ. ರಾಜ್ಯದ ಭಾಷೆ ಎಲ್ಲರೂ ಉಳಿಸ್ಕೋಬೇಕು, ಯಾವುದೇ ಪಾರ್ಟಿ ಆಗಲಿ. ನಿಮ್ಮ ಹೋರಾಟದ ಬಗ್ಗೆ ನಾವು ಯಾರು ಬಟ್ ಶಾಂತಿ ಕಾಪಾಡ್ತೀವಿ ಜನರಿಗೆ, ಅದರಿಂದ ತೊಂದರೆ ಆಗ್ತದೆ. ರಾಜ್ಯದಲ್ಲಿ ಏನೋ ಒಂದು ಶಾಂತಿ ಇದೆ, ಹೋರಾಟ ಮಾಡಬಾರ್ದು. ಪ್ರಜಾಪ್ರಭುತ್ವದ ಹಕ್ಕರು ಎಲ್ಲರದಕ್ಕೂ, ನಾವು ಯಾವ ಪಾರ್ಟಿ ಹೋಗೋದು ತೊಂದರೆ ಮಾಡೋಕ್ಕೆ, ಯಾರಿಗೂ ಅರ್ಚನೆ ಮಾಡೋಕ್ಕೆ ನಾವು ಯಾರು ಹೋಗಿ. ನಮ್ಮ ಪಾರ್ಟಿಯವರು ಕೆಲವರು ನಮಗೆಲ್ಲ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ, ನಾವು ಅದೇ ಕೆಲಸ ಮಾಡ್ತಾಯಿದ್ದೀವಿ, ಉಳಿಸೋಕ್ಕೆ ನಾವು ಮಾಡ್ತೀವಿ. ಏನಾಗಿದೆ, ಕೆಲವರಿಗೆ ಇನ್ನೂ ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ ಇದೆ, ಹೈಕೋರ್ಟ್ದು ಜಡ್ಜ್ಮೆಂಟ್ ಇದೆ, ಅದನ್ನು ಬಹುಶಃ ಅರ್ಥಕೊಳ್ಬೇಕು. ಸುಮ್ಮನೆ ಎಲ್ಲ ಕರೆ ಕರೆ ನನಗೆ ಟಿವಿಯವರು ಹೆಸರು ಕೊಡ್ತಾರೆ, ಮತ್ತೆ ಮಾಡ್ತಾರೆ ಅಂತ ಕಾದ್ಬಿಟ್ಟು ನಾಳೆ ಬೆಳಗ್ಗೆ ಕೋರ್ಟಿಂದ ರಿಪರ್ಕೇಷನ್ಸ್ ಆಗಲ್ಲ. ಅದೆಲ್ಲ ನೋಡಿ, ನಮ್ಗೊಂದು ಒಳ್ಳೇದು ಅಂದ್ರೆ ನಿನ್ನೆ ಮೊನ್ನೆ ಸ್ವಲ್ಪ ಇಂಪ್ರೂವ್ ಸ್ವಲ್ಪ ಚೆನ್ನಾಗಾಗಿದೆ. ಅರೆ ಇಲ್ಲಿಲ್ಲ, ಬಟ್ ಇಲ್ಲಿ ಬಂದಿದ್ದ ಮಳೆ ಬೆಂಗಳೂರು ಬಂದ ಮಳೆ ಈ ಮಧ್ಯ ಸೀಡ್ ಕ್ಲೌಡಿಂಗ್ ಬಗ್ಗೆನೂ ಕೂಡ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಏನಾದರೂ ಸಾಧ್ಯ ಎರಡು ಮೂರು ಥರ ಒಪಿನಿಯನ್ ಕೂಡ ಅದ್ರ ಬಗ್ಗೆ ಬಂದಿದೆ. ಸೊ ಈಗ ನಮ್ಗೇನು ಟೈಮ್ ಆಗ್ತಿದ್ದಂಗೆ ಮುಂದಕ್ಕೆ ನಾವು ಬ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಬಂದು ಇದನ್ನೆಲ್ಲ ಕೋರ್ಟ್ ಅಬ್ಸರ್ವ್ ಮಾಡಲ್ಲ ಸರ್, ಕಾನೂನಾತ್ಮಕ ಹೋರಾಟಗಳಿಗೆ ಏನಾದರೂ ಸಮಸ್ಯೆ ಆಗ್ಬೋದಾ? ಸಿ, ನಾನು ಒಬ್ಬ ಮಂತ್ರಿಯಾಗಿ ನಾನು ಏನು ಮಾತಾಡೋಕ್ಕಾಗ್ತದೆ? ಮಂತ್ರಿಯಾಗಿ ಕೋರ್ಟ್ಗೂ ಗೌರವ ಕೊಡಬೇಕು, ಜನನೂ ಉಳಿಸ್ಕೋಬೇಕು. ಕ್ಯಾಚ್ 22 ಸಿಚುವೇಶನ್ ಕ್ರಿಮಿನಲ್ ಡಿಪ್ಸಿ ಹಿಂಗೆ ನನ್ನ ಪರಿಸ್ಥಿತಿ ಸರ್ಕಾರದ ಪರಿಸ್ಥಿತಿ ಆಗಿರೋದು. ಬಟ್ ಏನೇ ಆಗಲಿ ನಮ್ಮ ರಾಜ್ಯದ ಹಿತನ ಕಾಪಾಡಬೇಕು, ಅದು ನಮ್ಮ ಹೋಮ್ ಡ್ಯೂಟಿ. ಸರ್, ಎರಡೆರಡು ಬಂದ್ ಆಗ್ತಿದೆ, ಇವತ್ತು ನಾಳೆ ಒಂದಾಗುತ್ತೆ, ಶುಕ್ರವಾರ ಒಂದು ಅಂತಿದ್ದಾರೆ. ನಾನು ಹೇಳಿದ್ವಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದೀವಿ. ಜನಕ್ಕೆ ತೊಂದರೆ ಆಗಬಾರ್ದು, ಜನ ಸಹಕಾರ ಕೊಡಲಿಲ್ಲ ಅಂತಂದ್ರೆ ಕೊನೆಗೆ ಆ ಬಂದ್ಗೆ ಮರ್ಯಾದೆ. ಅದು ನೋಡಿದೆ ನಾನು, ಅವರವರೆಲ್ಲ ಏನೇನೋ ಚರ್ಚೆ ನಡೀತಾ ಇದೆ, ನಾವು ಇದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ. ಬಟ್ ಅದನ್ನೇ ಹೇಳ್ತಾರೆ ನಾನು, ಕೋರ್ಟ್ ವಿಚಾರನು ಯಾರು ಕೋರ್ಟ್ಗೆ ಕೋರ್ಟ್ ಆರ್ಡರ್ಗಳು ಅವೆಲ್ಲ ಏನೇನು ಆಗಿದೆ ಅದೆಲ್ಲ ನಾನೆಲ್ಲ ಹೇಳ ಅವ್ರಿಗೂ ಎಲ್ಲ ಗೊತ್ತಿದೆ, ಗೊತ್ತಿಂದ ಗೊತ್ತಿ ಏನಿಲ್ಲ. ಚರ್ಚೆ ಮಾಡಬೇಡಿ, ಏನಾದ್ರೆ ವೇದಿಕೆಯಲ್ಲಿ ಮಾತಾಡಿದ ತಕ್ಷಣ ವೇದಿಕೆ ಕೆಲವು ಬೇರೆ ವಿಚಾರ ಇದೆ. ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವಿಚಾರ ಬಗ್ಗೆ ನನಗೆ ಭಾಗ ಜನ ಬಿಜೆಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಅವರ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ನಮ್ಮ ಚೀಫ್ ಮಿನಿಸ್ಟರ್ ಕೆಲವು ಕ್ಯಾಬಿನೆಟ್ ಪಾರ್ಟಿ ಕೆಲವು ಲೀಡರ್ಸ್ಗಳು ಅವರೆಲ್ಲ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ನಾನು ಮಾತಾಡ್ತೀನಿ. ಬಹಳ ಜನ ಅವರು ಕಾಂಗ್ರೆಸ್ಗೆ ನಾವು ಈ ಮೈತ್ರಿ ನಮಗೆ ಸಮಾಧಾನ ಇದೆ, ನಮ್ಮ ಜನ ಕೆಲಸ ಚುನಾವಣೆ ಫಸ್ಟ್ ನಾನು ನಮ್ಮಲ್ಲೇ ಮಾತಾಡ್ತೀನಿ. ವರ್ಕರ್ಸ್ ಅಲ್ಲಿ ಲೆವೆಲಲ್ಲಿ ಎಲ್ಲ ಸೇರಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ಮಾತಾಡ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ಳಿಗೆ ಸರ್ ಒಂದು ಪಕ್ಷಾಂತರ ಕಾಯ್ದೆ ತಡ್ಡಿ ಆಗ್ತದೆ, ನಮ್ಗೆ ಅದೆಲ್ಲ ಗೊತ್ತಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ. ಅದು ವಿಚಾರ ನಾನು ಬಂದು ವಿಚಾರ ಕಾವೇರಿ ಸದ್ಯಕ್ಕೆ ಎಲ್ಲ ಮಿನಿಸ್ಟರ್ಸ್ಗೆ 28 ಕೇಂದ್ರ 28 ಜನಕ್ಕೆ ನಾವು ಇಬ್ಬರು ಮೂರು ಜನ ಮಾಡೋದಾಗಿಲ್ಲ. ಎಚ್ ಕೆ ಪಾಟೀಲ್ ಎಲ್ಲರೂ ಎಂ ಬಿ ಪಾಟೀಲ್ ಅವರು ಮಾಡಿದ್ದಾರೆ. ಆಮೇಲೆ ನಮ್ಮ ಜಾರ್ಜ್ ಅವರು ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೆಂಬರ್, ಅವ್ರು ಕೇಳಿದ್ರೆ ಮಾಡೋದು ಸರಿ. ಅವರೆಲ್ಲ ಒಂದು ಇಂಟರ್ವ್ಯೂದಲ್ಲಿ ನಮಗೆ ಎರಡು ಹೆಸರು ಮೂರು ಹೆಸರು ಆದಷ್ಟು ಜಲ್ದಿ ನಾವು ಜನವರಿ ಫಸ್ಟ್ ಹೆಸರು ಬರುತ್ತೆ ಸರ್, ಇನ್ನ ಮುಂಚಿತವಾಗಿ ಬರುತ್ತೆ ಆಚೆ ವಿಧಾನಸಭಾ ಮಾದರಿ ಇನ್ನ ಮುಂಚಿತವಾಗಿ ಲಿಸ್ಟ್ ಬಿಡುಗಡೆ ಮಾಡಬೇಕು. ಆಚೆ ಎಲ್ಲ ಆಲ್ಮೋಸ್ಟ್ ಒಂದು 10 ಡೇಸಲ್ಲಿ ಹೋಗಿ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.